ದಕ್ಷಿಣ ಭಾರತದ ವಿಚಾರಕ್ಕೆ ಬಂದಾಗ ಪ್ರಾದೇಶಿಕ ಪಕ್ಷಗಳು ತನ್ನ ದೊಡ್ಡ ಶಕ್ತಿಯನ್ನು ಪ್ರದರ್ಶನ ಮಾಡಿದೆ ಈಗ ಆಲ್ರೆಡಿ ನೀವು ಆಂಧ್ರದಲ್ಲಿರ್ಬೋದು ತೆಲಂಗಾಣದಲ್ಲಿರ್ಬೋದು ಕೇರಳದಲ್ಲಿರ್ಬೋದು ತಮಿಳುನಾಡಲ್ಲಿರ್ಬೋದು ಪಶ್ಚಿಮ ಬಂಗಾಳವನ್ನು ಒಳಪಡಿಸಿ ಹೇಳ್ಕೊಳ್ಳೋದಾದರೆ ಅವರಿಗೆ ತನ್ನದೇ ಆದಂಥ ಒಂದು ಪ್ರಾದೇಶಿಕ ಅಸ್ಮಿತೆಯನ್ನು ಪ್ರದರ್ಶನ ಮಾಡೋದಕ್ಕೆ ಆ ಪಕ್ಷಗಳು ವೇದಿಕೆಯಾಗಿದೆ ಆದರೆ ಕರ್ನಾಟಕದ ವಿಚಾರದಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಬಂದಾಗ ಯಾವ ಸಿದ್ಧಾಂತಗಳನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡುತ್ತೆ ಅನ್ನೋ ಒಂದು ಪ್ರಶ್ನೆ ಪ್ರತಿ ಸಲ ಚುನಾವಣೆ ಬಂದಾಗ ಎದೊಳುತ್ತೆ ಆ ಲೀಸ್ಟ್ಗೆ ಕೆ ಎಸ್ ಆರ್ ಪಕ್ಷಗಳೂ ಸಹ ಸೇರ್ಕೊಂಡು ಬಿಡುತ್ತಾ ಯಾಕೆಂದರೆ ನಿಮ್ಮ ಸಿದ್ಧಾಂತಗಳನ್ನು ನೀವು ಸ್ಪಷ್ಟವಾಗಿ ಹೇಳಿದ್ರೂ ಸಹ ಅದನ್ನು ಕಾರ್ಯರೂಪಕ್ಕೆ ತರೋದು ಅಷ್ಟು ಸುಲಭ ಆಗಿರೋದಿಲ್ಲ ಸೊ ನಾವು ದಕ್ಷಿಣ ಭಾರತದ ಪಾರ್ಟಿಗಳನ್ನು ನೋಡೋವಂಥ ತೂಕವನ್ನು ಕೆ ಎಸ್ ಆರ್ ಪಾರ್ಟಿಯ ತೂಕವನ್ನು ನಾವು ಹೊಂದಾಣಿಕೆ ಮಾಡ್ಬೋದಾ ಹೇಗೆ ನೋಡಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಉದ್ಭವ ಆಗಿದ್ದು ದಕ್ಷಿಣ ಭಾರತದಲ್ಲಿ ಹಾಗೆ ನೋಡಿದ್ರೆ ತಮಿಳ್ನಾಡಲ್ಲಿ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಒಂದು ಕಡೆ ಪೆರಿಯಾರವರ ಅವರ ವಿಚಾರಧಾರೆಯ ಮೇಲೆ ಬಂದಂಥ ಜಸ್ಟಿಸ್ ಪಾರ್ಟಿ ಇನ್ನೊಂದು ಕಡೆ ಕಾಂಗ್ರೆಸ್ಸು ವಿಶೇಷವಾಗಿ ರಾಜಗೋಪಾಲಾಚಾರಿ ಯಾರು ಸ್ವತಃ ನಮ್ಮ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಮುಖ ಮುಖಂಡರಾಗಿದ್ದಂತಹ ಸ್ವ ಕಾಂಗ್ರೆಸ್ ಪಕ್ಷ ಹೀಗೆ ಎರಡು ಪಕ್ಷಗಳು ಆಮೇಲೆ ಕಾಮರಾಜ್ ಇವರೆಲ್ಲ ಬಂದರು ಅದು ಸಂದರ್ಭದಲ್ಲೇ ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ರಾಜಾಜಿ ಅವರಿದ್ದರು ಅದಾದ ನಂತರ ಅವರೇ ಸ್ವತಂತ್ರ ಪಾರ್ಟಿ ಅಂತ ಮಾಡಿದ್ರು ಕಾಂಗ್ರೆಸ್ಸಿಂದ ಹೊರಗೆ ಬಂದು ಸೊ ಹಾಗಾಗಿ ತಮಿಳ್ನಾಡಿಗೆ ಸ್ವಾತಂತ್ರ್ಯ ಪೂರ್ವದಿಂದಲೇ ಸ್ಥಳೀಯವಾದಂತಹ ಒಂದು ಪ್ರಾದೇಶಿಕ ಪಕ್ಷಗಳ ಇತಿಹಾಸ ಇದೆ ಅದು ಆಂಧ್ರ ಅವಿಭಜಿತ ಆಂಧ್ರ ಕರ್ನಾಟಕ ಕೇರಳ ಇಲ್ಲೆಲ್ಲೂ ಇರಲಿಲ್ಲ ಅದಾದ ನಂತರ ಅಲ್ಲಿ ಕಾಂಗ್ರೆಸ್ಸು ಕಾಮರಾಜವರ ನಂತರ ತದನಂತರದಲ್ಲಿ ಅಣ್ಣಾದೊರೈ ಕರುಣಾನಿಧಿ ಎಮ್ ಜಿ ಆರ್ ಕಾನೂನುಗಳಿಂದಾಗಿ ಜಯಲಲಿತಾ ಕಾನೂನುಗಳಿಂದಾಗಿ ಈ ಹೊತ್ತಿಗೂ ಅದು ಆಂಧ್ರದಲ್ಲಿ ಸರಿ ತಮಿಳ್ನಾಡಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿಗಾಗಲಿ ಬಿ ಜೆ ಪಿಗಾಗಂತೂ ಅಲ್ಲಿ ಸ್ಪೇಸೇ ಇಲ್ಲ ಕಾಂಗ್ರೆಸ್ಸು ಇವರಿಬ್ಬರ ಜೊತೆ ಒಂದು ಸಲ ಕಾಂಗ್ರೆ ಡಿ ಎಮ್ ಕೆ ನೊಂದ್ಸಲ ಎ ಐ ಡಿ ಎಮ್ ಕೆ ಹೀಗೆ ಅಂದ್ಕೊಂಡು ಯಾರಿಗೊಬ್ಬರು ಬೆನ್ನ ಮೇಲೆ ಒಂದಷ್ಟು ಅಸ್ತಿತ್ವ ಉಳಿಸ್ಕೊಂಡಿದೆ ಆಂಧ್ರದಲ್ಲಿ ಮೊದಲಿಗೆ ತೆಲುಗು ಅಸ್ಮಿತೆ ಅನ್ನುವಂಥ ಇದ್ರ ಮೇಲೆ ತೆಲುಗು ದೇಶ ಆತ್ಮ ತೆಲುಗು ಆತ್ಮಗೌರವಂ ಅಂತ ಯಾವಾಗ ಅಲ್ಲಿ ರಾಜೀವ್ ಗಾಂಧಿಯವರು ಆಂಧ್ರದ ಮುಖ್ಯಮಂತ್ರಿಯನ್ನು ತುಂಬ ಏರ್ಪೋರ್ಟಲ್ಲೇ ಒಂದು ರೀತಿಯಲ್ಲಿ ವಜಾ ಮಾಡಿದ್ರು ಆವಾಗ ಅದನ್ನು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ವಿಚಾರವನ್ನಾಗಿ ತೆಗೆದುಕೊಂಡು ಕೇವಲ ಒಂಬತ್ತು ಹತ್ತು ತಿಂಗಳಲ್ಲಿ ಒಂದು ಪಕ್ಷವನ್ನು ಕಟ್ಟಿ ತೆಲುಗು ದೇಶಂ ಪಕ್ಷವನ್ನು ಕಟ್ಟಿ ಎನ್ ಟಿ ರಾಮರಾವ್ ಅವರು ಅಲ್ಲಿ ಗೆದ್ದರು ಅದಾದ ನಂತರ ಈಗ ಈಗ ಅಲ್ಲಿ ಕಾಂಗ್ರೆಸ್ಸೇನೇ ಬಂದಿತ್ತು ಮೊನ್ನೆ ಒಂದು ಏಳೆಂಟು ವರ್ಷ ಹತ್ತು ವರ್ಷ ಕಾಂಗ್ರೆಸ್ಸು ಆಡಳಿತ ನಡೆಸ್ತು ಆಗ ನೋಡಿದ್ರೆ ರಾ ರಾಜಶೇಖರ್ ರೆಡ್ಡಿ ಅವರ ಕಾರಣಕ್ಕಾಗಿ ಅವಿಭಜಿತ ಆಂಧ್ರವನ್ನು ಮತ್ತು ಅದು ವಿಭಜನೆ ಆಯಿತು ತೆಲಂಗಾಣದಲ್ಲಿ ವಿಭಜನೆ ಆದ ತಕ್ಷಣ ಅಲ್ಲಿ ಕೆ ಸಿ ಆರ್ ಪಾರ್ಟಿ ಬಂದಿದೆ ಈಗ ಎರಡು ಟರ್ಮಿಂದ ಅದೇ ಇದೆ ಮತ್ತು ಆಂಧ್ರದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದಂಥ ಜಗನ್ಮೋಹನ್ ಇದ್ದಾರೆ ಅಲ್ಲಿ ಈಗ ಆಂಧ್ರದಲ್ಲಿ ಎರಡೇ ಎರಡೂ ವಿರೋಧ ಪ ವಿರೋಧ ಪಕ್ಷ ತೆಲುಗುದೇಶಂ ಅದು ಪ್ರಾದೇಶಿಕ ಪಕ್ಷ ಆಡಳಿತ ಪಕ್ಷ ವೈ ಎಸ್ ಆರ್ ಪಾರ್ಟಿ ಅದು ಪ್ರಾದೇಶಿಕ ಪಕ್ಷ ತೆಲಂಗಾಣದಲ್ಲಿ ಟಿ ಎಸ್ ಆರ್ ವರ್ಸಸ್ ನ್ಯಾಷನಲ್ ಪಾರ್ಟೀಸ್ ಅಂತಾಗಿದೆ ಇಷ್ಟು ದಿವಸ ಟಿ ಎಸ್ ಆರ್ಗೆ ಟಿ ಆರ್ ಎಸ್ಗೆ ಕಾಂಗ್ರೆಸ್ ಆಗಿತ್ತು ಈಗ ಬಿ ಜೆ ಪಿನೂ ಪ್ರತಿಸ್ಪರ್ಧಿ ಆಗೋದಕ್ಕೆ ಪ್ರಯತ್ನ ಪಡ್ತಾಯಿದೆ ಸೊ ಹಾಗಾಗಿ ಅವ ಆಮೇಲೆ ಇವೆಲ್ಲ ಪ್ರಾದೇಶಿಕ ಪಕ್ಷಗಳು ಒಟ್ಟಾರೆಯಾಗಿ ದೇಶದ ವಿಚಾರಕ್ಕೆ ಬಂದಾಗ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾಕಂದರೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಥರ್ಡ್ ಫ್ರಂಟ್ ಅಂತ ವಿ ಪಿ ಸಿಂಗ್ ಅವರ ಸಮಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಬೇರೆ ಬೇರೆಲ್ಲ ಸೇರಿಕೊಂಡು ಒಂದು ಫ್ರಂಟ್ ಮಾಡ್ಕೊಳ್ತಿದ್ರು ಈ ಹೊತ್ತಿಗೆ ಯಾವುದಾದ್ರೂ ಒಂದು ರಾಜ್ ರಾಷ್ಟ್ರೀಯ ಪಕ್ಷದ ಜೊತೆ ಇರಬೇಕು ಅಥವಾ ರಾಷ್ಟ್ರೀಯ ಪಕ್ಷವನ್ನು ವಿರೋಧಿಸಬೇಕು ಅನ್ನುವಂಥ ಸ್ಥಿತಿಯಲ್ಲಿದೆ ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರ ರಾಜಕಾರಣದ ವಿಚಾರಕ್ಕೆ ಬಂದಾಗ ಯಾಕಂದರೆ ಅವರು ತುಂಬ ಸೀಮಿತವಾದಂತಹ ಕಾನ್ಸ್ಟಿಟ್ಯೂನ್ಸಿಗಳು ಏರಿಯಾಗಳು ಇರೋದರಿಂದ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅವರಿಗೆ ಯಾವುದಾದ್ರೂ ರಾಷ್ಟ್ರೀಯ ಯಾವ ರಾಷ್ಟ್ರೀಯ ಪಕ್ಷದ ಜೊತೆ ಸೇರಿಕೊಂಡ್ರೆ ನಮಗೆ ವೋಟ್ ಬ್ಯಾಂಕು ಉಳಿಯುತ್ತೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಚ್ಚು ಫಂಡ್ಸ್ ಬರುತ್ತೆ ಇವೆರಡು ಕೆಲವೊಂದು ಕಡೆ ಈಗ ಕಾಂಗ್ರೆಸ್ ಜೊತೆಗಿರೋದ್ರಿಂದ ಬಿಜೆಪಿ ಜೊತೆಗಿರೋದ್ರಿಂದ ಡಿ ಎಮ್ ಕೆಗೆ ಎ ಡಿ ಎಮ್ ಕೆಗೆ ಏನು ಇಟ್ ಡಸೆಂಟ್ ಮೇಕ್ ಎ ಮಚ್ ಡಿಫ್ರೆನ್ಸ್ ಯಾಕಂದರೆ ಅಲ್ಲಿ ವೋಟ್ ಬ್ಯಾಂಕು ಇವ್ರದ್ದು ಫಿಕ್ಸ್ ಇದೆ ಆದರೆ ಆಡಳಿತ ಪಕ್ಷದ ಜೊತೆ ಇದ್ದರೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥದನ್ನು ಕೇಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಇವರು ಅದು ಬಿ ಜೆ ಪಿ ಹಿಂದೆ ವಾಜಪೇಯಿ ಸಮಯದಲ್ಲಿ ಬಿ ಜೆ ಪಿ ಜೊತೆಗಿದ್ರು ಡಿ ಎಂ ಕೆ ಅವರು ಅದರ ನಂತರ ಯು ಪಿ ಎಗೆ ಬಂದರು ಸೊ ಹೀಗೆ ಕೆಲವೊಂದು ತಂತ್ರವಾದ ತಂತ್ರದ ಭಾಗವಾಗಿ ಮಾಡ್ತಾರೆ ಕೆ ಆರ್ ಎಸ್ ಪಕ್ಷ ನಾವು ಈಗಾಗಲೇ ಹೇಳಿರೋ ಹಾಗೆ ನಮ್ಮದೊಂದು ತತ್ವಾಧಾರಿತವಾದಂಥ ಪಕ್ಷ ಯಾವುದೇ ಸಂದರ್ಭದಲ್ಲೂ ನಾವು ರಾಜ್ಯದಲ್ಲಿ ಈ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಮೂರು ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದೇ ಇಲ್ಲ ಅವರ ನೇತೃತ್ವದಲ್ಲಿರುವಂಥ ಯಾವ ಆಡಳಿತದಲ್ಲೂ ನಾವು ಭಾಗವಹಿಸೋದಿಲ್ಲ ನಮ್ಮದೇ ನೇತೃತ್ವ ಇರಬೇಕು ನಾವು ಅದೇನೇ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬರ್ಬೋದು ಇನ್ನೊಂದು ಬರ್ಬೋದು ಏನಾದರೂ ಬರ್ಬೋದು ಹಾಗಾಗಿ ಅವ್ರ ಜೊತೆ ಮಾಡೋದಿಲ್ಲ ಆದರೆ ರಾಷ್ಟ್ರ ರಾಜಕಾರಣದ ವಿಚಾರಕ್ಕೆ ಬಂದಾಗ ನಾವು ಆಗ್ಲೂ ಸಹ ಸ್ವತಂತ್ರವಾಗಿ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ದೇಶದ ಹಿತದೃಷ್ಟಿಯಿಂದ ಆ ಹೊತ್ತಿಗೆ ಯಾರ ಜೊತೆಗೆ ನಿಲ್ಲಬೇಕು ಅನ್ನೋದು ಯಾಕಂದರೆ ರಾಷ್ಟ್ರದ ವಿಚಾರಕ್ಕೆ ಬಂದಾಗ ನಮ್ಮ ಪಾತ್ರಗಳು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಗೆದ್ರು ಲೋಕಸಭಾ ಚುನಾವಣೆಯಲ್ಲಿ ಅದು ಗಣ ಗ ಗಣ್ಯ ಮತ್ತು ನಗಣ್ಯ ಅನ್ನುವಂಥ ಸಂದರ್ಭ ಬಂದಾಗ ಅಥವಾ ನಗಣ್ಯ ಅನ್ನುವಂಥ ಸಂದರ್ಭ ಬಂದಾಗ ನಾವು ನಮ್ಮ ಪಾತ್ರವೇ ಇರೋದಿಲ್ಲ ನಮ್ಮ ಬೆಂಬಲ ಯಾರಿಗೂ ಬೇಕಾಗಿಲ್ಲ ಅನ್ನೋವಾಗ ನಾವು ನಮ್ಮ ರಾಜ್ಯದ ಹಿತಾಸಕ್ತಿಯಿಂದ ಏನು ಮಾತಾಡಬಹುದು ಮತ್ತು ದೇಶದ ದೃಷ್ಟಿಯಿಂದ ನಮ್ಮ ಎಮ್ ಎಲ್ ಎಂ ಪಿಗಳು ಏನು ಮಾತಾಡ್ಬೋದು ಅದನ್ನು ಸೀಮಿತ ಮಾಡಿಕೊಳ್ಬೇಕು ಆದರೆ ಒಂದು ಆಡಳಿತ ಯಾವುದೋ ಒಂದು ಪಕ್ಷ ಇವತ್ತು ಆಡಳಿತಕ್ಕೆ ಬರೋದಕ್ಕೆ ಅಥವಾ ಆಡಳಿತ ನಡೆಸೋದಕ್ಕೆ ನಮ್ಮ ಪಾತ್ರವೂ ಸಹ ಮುಖ್ಯವಾಗುತ್ತೆ ಅಂದಾಗ ನಾವು ಸತ್ಯ ನ್ಯಾಯ ನೀತಿ ದೇಶದ ಹಿತದೃಷ್ಟಿ ಇಷ್ಟನ್ನ ಮೇಲೆ ತೀರ್ಮಾನ ಮಾಡ್ತೀವಿ ಸೊ ಹಾಗಾಗಿ ಅದು ಇನ್ನು ಇಟ್ಸ್ ಎನ್ ಹೈಪೊಥಿಟಿಕಲ್ ಕ್ವಶನ್ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಚರ್ಚೆ ಆಗಬೇಕಾದಂಥ ಮಾತುಗಳು ನಾವು ತುಂಬ ದೀರ್ಘಕಾಲೀನ ರಾಜಕಾರಣಕ್ಕೆ ಬಂದಿದ್ವಿ ಹಾಗಾಗಿನೇ ಇದು ಒಬ್ಬ ನಮಗೆ ಸರಿಯಾಗಿ ಆಗ ನೋಡಿದ್ರೆ ಈ ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲ ನಾವು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡೋದು ಒಂದು ಆಗುತ್ತೆ ಆದರೆ ನಾವು ರಾಜ್ಯದಲ್ಲಿ ಅದೇ ರೀತಿಯಲ್ಲಿ ರಾಷ್ಟ್ರದಲ್ಲೂ ನಿರ್ಣಾಯಕವಾದ ರಾಜಕೀಯ ಪಕ್ಷ ಆಗುತ್ತೆ ನನಗೆ ಅದ್ರ ಬಗ್ಗೆ ನನಗಾಗಲಿ ನಮ್ಮ ಜೊತೆಗಿರೋರಿಗಾಗಲಿ ನಾವು ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಯಾಕಂದರೆ ನಾವು ಆ ರೀತಿಯಲ್ಲಿ ಸನ್ನದ್ಧರಾಗಿದ್ದೀವಿ ಮಾನಸಿಕವಾಗಿ ಒಂದು ವ್ಯವಸ್ಥಿತ ರೂಪವಾಗಿ ಆಗಿದ್ದೀವಿ ಜನ ಸಿದ್ಧವಾಗಿದ್ದಾರೆ ಇಷ್ಟು ದಿವಸಗಳ ಕಾಲ ಯಾಕೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಸಿ ಬಿ ಪಕ್ಷಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದರೆ ಪರ್ಯಾಯಗಳಿರಲಿಲ್ಲ ಅದನ್ನು ಧೈರ್ಯವಾಗಿ ಹೇಳೋರಿರಲಿಲ್ಲ ಇವತ್ತು ನಮ್ಮ ಪಕ್ಷದ ಒಂದು ಪೋಸ್ಟ್ ಹಾಕಿದ್ರೆ ಸಾರ್ ನಮ್ಮ ಕುಟುಂಬದಲ್ಲಿ ನನ್ನ ಓಟು ನಮ್ಮ ಕುಟುಂಬದ ಓಟು ನಮ್ಮ ನೆಂಟ್ರೆಸ್ಟ್ ಓಟು ನಿಮಗೆ ಸಾರ್ ಅಂತ ಹೇಳ್ತಾ ಇದ್ದಾರೆ ಹೇಗೆ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಿದ್ದಾರೆ ಜನ ಹಾಗಾಗಿ ಇದು ಒಂದು ದೊಡ್ಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯದಲ್ಲಿ ಒಂದು ರಾಜಕೀಯ ಕ್ರಾಂತಿ ನಾವು ನೋಡಲಿದ್ದೇವೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಬ್ಯೂಟಿಫುಲ್